ನಮ್ಮಲ್ಲಿ ಹೆಚ್ಚಿನವರು ಬ್ಯಾಂಕ್ ಖಾತೆಯ ಮಾಸಿಕ ಹೇಳಿಕೆಯನ್ನು ಯಾವತ್ತೂ ಪರಿಶೀಲನೆ ಮಾಡುವುದಿಲ್ಲ ಆದರೆ ಇದು ಬಹಳ ಅಗತ್ಯ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಚೆಕ್ ಮಾಡೋದು ಮಾತ್ರ ಮರಿಬೇಡಿ ಯಾಕೋತಾ ಹೇಳ್ತೀವಿ ಈ ಸ್ಟೋರಿಯನ್ನು ನೋಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಎನ್ನುವುದು ಅಧಿಕೃತ ಖಾತೆಯ ಸಂಪೂರ್ಣ ಆಯವ್ಯಯ ಮಾಹಿತಿಯಾಗಿದ್ದು ಇದನ್ನು ಬ್ಯಾಂಕ್ಗಳು ತಿಂಗಳ ಆಧಾರದ ಮೇಲೆ ಖಾತೆದಾರರಿಗೆ ಒದಗಿಸುತ್ತವೆ ನಮ್ಮ ಖಾತೆಗೆ ಹಣವೆಷ್ಟು ಬಂದಿದೆ ಮತ್ತು ನಮ್ಮ ಖಾತೆಯಿಂದ ಎಷ್ಟು ಹಣವನ್ನ ಹಿಂಪಡೆಯಲಾಗಿದೆ ಎಂಬ ಸಂಪೂರ್ಣ ಮಾಹಿತಿಗಳನ್ನು ಅದು ನೀಡುತ್ತದೆ ಅಲ್ಲದೆ ಬ್ಯಾಂಕ್ ಸ್ಟೇಟ್ಮೆಂಟ್ ಗ್ರಾಹಕರ ವೈಯಕ್ತಿಕ ವಿವರಗಳು ಬ್ಯಾಂಕ್ ಮಾಹಿತಿ ಸ್ಟೇಟ್ಮೆಂಟ್ ಅವಧಿಯ ದಿನಾಂಕಗಳು ಖಾತೆಯ ಬಾಕಿ ವಹಿವಾಟುಗಳು ವಿಧಿಸಲಾದ ಶುಲ್ಕಗಳು ಮತ್ತು ಗಳಿಸಿದ ಬಡ್ಡಿಯನ್ನು ಒಳಗೊಂಡಿರುತ್ತದೆ ಇನ್ನು ಗ್ರಾಹಕರ ವೈಯಕ್ತಿಕ ಮಾಹಿತಿಯಲ್ಲಿ ಅವರ ಹೆಸರು ಮನೆ ವಿಳಾಸ ಬ್ಯಾಂಕ್ ಖಾತೆ ಸಂಖ್ಯೆ ಸ್ಟೇಟ್ಮೆಂಟ್ ಪ್ರಾರಂಭ ಮತ್ತು ಅಂತ್ಯದ ಅವಧಿಯನ್ನ ಕಾಣಬಹುದು ಹೀಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅತ್ಯಗತ್ಯ ಡಾಕ್ಯುಮೆಂಟ್ ಆಗಿದ್ದು ಅದು ಒಂದು ಕಾಲಾವಧಿಯಲ್ಲಿ ನಿಮ್ಮ ಖಾತೆಯ ಮೂಲಕ ನಡೆದ ವ್ಯವಹಾರಗಳ ಸಾರಾಂಶವನ್ನ ತೋರಿಸುತ್ತದೆ ಆದರೆ ಹೆಚ್ಚಿನವರು ಅದನ್ನ ಪರಿಶೀಲಿಸುವುದಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ಅಂಶ ಬ್ಯಾಂಕ್ ಹೇಳಿಕೆಯನ್ನ ಪರಿಶೀಲಿಸಲು ನೀವು ಹತ್ತಿರದ ಶಾಖೆಗೆ ಭೇಟಿ ನೀಡುವ ಅಗತ್ಯವಿಲ್ಲ ಯಾಕಂದ್ರೆ ನೀವಿರುವ ಜಾಗದಲ್ಲಿಯೇ ತಕ್ಷಣ ನಿಮಗೆ ಕಳುಹಿಸಲಾದ ಈ ವರದಿಯಿಂದ ಅದನ್ನು ತಿಳಿದುಕೊಳ್ಳಬಹುದು ಹಾಗಾದ್ರೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಯಾಕೆ ಪರಿಶೀಲಿಸಬೇಕು ಅಂತ ನೀವು ಯೋಚಿಸುತ್ತಿದ್ರೆ ಅದಕ್ಕೆ ಕೆಲವು ಕಾರಣಗಳಿವೆ ಹೌದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಪರಿಶೀಲಿಸೋದ್ರಿಂದ ಇತ್ತೀಚಿನ ವಹಿವಾಟುಗಳಿಗೆ ಸಂಬಂಧಿಸಿದ ವಿವರಗಳನ್ನು ತಿಳಿದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಇದು ನಿಮ್ಮ ಹಣವನ್ನ ಎಲ್ಲಿ ಮತ್ತು ಯಾವುದಕ್ಕೆ ಖರ್ಚು ಮಾಡಲಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಸಹಕಾರಿಯಾಗುತ್ತದೆ ಇನ್ನು ಡಿಜಿಟಲ್ ವಹಿವಾಟಿನ ಹೆಚ್ಚಳವು ಆನ್ಲೈನ್ ವಂಚನೆಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಆದ್ದರಿಂದ ಪ್ರತಿ ತಿಂಗಳು ನೀವು ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಪರಿಶೀಲಿಸೋದು ಒಳ್ಳೆಯದು ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಹಣವನ್ನ ಡೆಬಿಟ್ ಮಾಡಲಾಗಿದೆಯೇ ಎಂದು ಕಂಡುಹಿಡಿಯಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಮೋಸದ ವಹಿವಾಟುಗಳನ್ನು ಪತ್ತೆ ಹಚ್ಚಲು ಸುಲಭವಾಗುತ್ತದೆ ಅಂತಹ ವಹಿವಾಟನ್ನು ನೀವು ಗುರುತಿಸಿದ್ರೆ ಸಮಸ್ಯೆಯನ್ನು ಪರಿಹರಿಸಲು ತಕ್ಷಣವೇ ನಿಮ್ಮ ಬ್ಯಾಂಕ್ ಅನ್ನು ಸಂಪರ್ಕಿಸಿದ್ರೆ ಉತ್ತಮ ಇನ್ನು ಬ್ಯಾಂಕ್ಗಳು ವಹಿವಾಟು ಅಥವಾ ಸೇವೆಗಳ ಮೇಲೆ ಶುಲ್ಕವನ್ನು ವಿಧಿಸಬಹುದು ಅದು ನಿಮಗೆ ಗೊತ್ತಿಲ್ಲದೆ ಇರಬಹುದು ಉದಾಹರಣೆಗೆ ಕೆಲವು ಬ್ಯಾಂಕ್ಗಳು ನಕಲಿ ಪಾಸ್ಬುಕ್ ನೀಡಲು ಮತ್ತು ಡೆಬಿಟ್ ಕಾರ್ಡ್ ಶುಲ್ಕವನ್ನು ವಿಧಿಸಲು ಶುಲ್ಕವನ್ನು ವಿಧಿಸುತ್ತವೆ ಈ ಶುಲ್ಕವನ್ನು ಪರಿಶೀಲಿಸಲು ಮಾಸಿಕವಾಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಪರಿಶೀಲಿಸಿ ಇನ್ನು ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬಹುದು ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಪರಿಶೀಲಿಸದೆಯೇ ನಿಮ್ಮ ಎಲ್ಲ ಖರ್ಚುಗಳನ್ನು ಟ್ರ್ಯಾಕ್ ಮಾಡೋದು ಕಷ್ಟ ಆಗಿರಬಹುದು ಹಾಗಾಗಿ ನೀವು ಮಾಡಿದ ಅನಗತ್ಯ ವೆಚ್ಚಗಳ ಮೇಲೆ ಗಮನ ಹರಿಸಲು ಪ್ರತಿ ತಿಂಗಳು ವರದಿಯನ್ನು ತಿಳಿಯೋದು ಒಳ್ಳೆಯದು ಡೆಸ್ಕ್ ಬ್ಯೂರೋ ಜೀ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ